ದೇಶದಲ್ಲಿ ಅಸ್ಪೃಶ್ಯತೆಯ ನಿರ್ಮೂಲನದ ಮೊದಲ ಕೂಗು ಹೊರಬಿದ್ದದ್ದು ವೀರ ಸಾವರ್ಕರ್ಗಳಿಂದ ರತ್ನಗಿರಿಯಲ್ಲಿ ದಲಿತರ ಪಾದಪೂಜೆ ಮಾಡಿದಾಗ ದೇವಸ್ಥಾನದಲ್ಲಿ ಅವರಿಗೆ ಅಗ್ರಗಣ್ಯ ಸ್ಥಾನ ಸಿಗುವಂತೆ ನೋಡಿಕೊಂಡಾಗ ಅವರಿಗಾಗಿ ಶಾಲೆಗಳನ್ನು ಕಟ್ಟಿಸಿದಾಗ ಬೆಚ್ಚಿಬಿದ್ದಿದ್ದು ಮತ್ತಾರೂ ಅಲ್ಲ ಗಾಂಧೀಜಿ ಸಾವರ್ಕರ್ ಅಂದರೆ ಇಷ್ಟೇ ಅಲ್ಲ ಅಸ್ಪೃಶ್ಯರ ಶಾಲೆಗೆ ಹೋಗಿ ಪುಸ್ತಕ ಹಂಚಿ ಅವರಿಗೆ ಯಜ್ಞೋಪವಿತ ಧಾರಣೆ ಮಾಡಿಸಿ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಿಸಿ ದಲಿತೋದ್ಧಾರಕ್ಕಾಗಿ ಪಣತೊಟ್ಟಾಗ ಬ್ರಿಟಿಷರು ಇರಲಿ ಇಡೀ ದೇಶದ ಕುತ್ತಿಗೆಯೇ ಈ ಬೆಂಕಿ ಚೆಂಡಿನ ಕಡೆಗೆ ತಿರುಗಿತ್ತು ಸಾವರ್ಕರ್ 1920 ರಿಂದ 30 ರಲ್ಲೇ ಇಂಥ ಕ್ರಾಂತಿಕಾರಿ ಹೋರಾಟಗಳಲ್ಲಿ ಮುಳುಗೆದ್ದಿದ್ದರು ಆ ಹೊತ್ತಿಗೆ ದೇಶದಿಂದ ಬ್ರಿಟಿಷರನ್ನ ಹೊರದಬ್ಬುವ ಗುರಿ ಇತ್ತೇ ಹೊರತು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ದಮನಿತರ ಸ್ವಾತಂತ್ರ್ಯವನ್ನ ಕೊಡಿಸುವ ಬಗ್ಗೆ ಯಾರೂ ಚಿಂತಿಸಿರಲಿಲ್ಲ ಅದನ್ನು ಮಾಡಿದ ಏಕೈಕ ಲೋಕನಾಯಕ ಸಾವರ್ಕರ್ ಒಂದೇ ಗುರಿಗೆ ಒಂದೇ ಹೋರಾಟಕ್ಕೆ ಇಬ್ಬರಿಗೆ ಸ್ವಾತಂತ್ರ್ಯ ಇಂಥ ತೀಕ್ಷ್ಣ ಯೋಚನೆಯ ಪರಿಣಾಮವೇ ಬ್ರಿಟಿಷರು ಅವರಿಗೆ ಕರಿನೀರಿನ ಶಿಕ್ಷೆ ಕೊಟ್ಟಿದ್ದು ವರ್ಷಾನುಗಟ್ಟಲೆ ಜೈಲಲ್ಲಿ ಕೊಳಸಿದ್ದು ಸಾವರ್ಕರ್ ತಮ್ಮ ಬದುಕಿನ ಮೂರನೇ ಒಂದು ಭಾಗ ಜೈಲಲ್ಲೇ ಕಳೆದರು ದೇಶವಾಸಿಗಳಿಗಾಗಿ ಈಗ ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮಾಪಣ ಪತ್ರ ಬರೆದರು ಅಂತೆಲ್ಲ ಹುಯಿಲೆಬ್ಬಿಸುತ್ತಿರುವವರಿಗೆ ಕಹಿ ಸತ್ಯ ಗೊತ್ತಿಲ್ಲ ಎರಡು ತಿಂಗಳು ಕಾರಾಗೃಹದಲ್ಲಿ ಕಳೆಯೋದಕ್ಕಾಗದ ನೆಹರು ಮಾಡಿದ್ದೇನು ಅಪ್ಪನ ಪ್ರಭಾವ ಬಳಸಿ ಬ್ರಿಟಿಷರಿಗೆ ಬಾಂಡ್ ಬರೆದುಕೊಟ್ಟಿದ್ದು ಎಂತ ಹೇಡಿ ಕೃತ್ಯ ಹೀಗಾಗಿಯೇ ಸಾವರ್ಕರ್ ಬದುಕು ಯಾವತ್ತಿಗೂ ಹಿಂದೂಗಳ ಸ್ವಾತಂತ್ರ್ಯದ ಜ್ವಾಲೆ